ಕರ್ನಾಟಕ ಟಿವಿಗೆ ಸ್ವಾಗತ. ತಾವು ಸಾಕಿದ ನಾಯಿಯ ಮೇಲೆ ತಮಗೆಷ್ಟು ಪ್ರೀತಿ ಇರುತ್ತೆ ಅಂತ ಅದನ್ನ ಸಾಕಿದವರಿಗಷ್ಟೇ ಗೊತ್ತಿರುತ್ತೆ. ಕೆಲವರು ಒಂದು ನಾಯಿ ಸತ್ತಿದ್ದಕ್ಕೆ ಎಷ್ಟು ಅಳ್ತಾರಪ್ಪ, ಇನ್ನೊಂದು ಹೊಸ ನಾಯಿ ಕೊಂಡುಕೊಳ್ಳೋದಪ್ಪ, ಅದರಲ್ಲಿ ಅಳೋದೇನಿದೆ ಅಂತ ಕೇಳ್ತಾರೆ. ಆದರೆ ಸಾಕು ನಾಯಿ ಬರೀ ಪ್ರಾಣಿಯಾಗಿ ಅಲ್ಲ, ಆ ಮನೆಯ ಮಗುವಿನಂತೆ ಇರುತ್ತೆ. ಹಾಗಾಗಿ ನಾಯಿ ಸಾಕಿದವರಿಗಷ್ಟೇ ಅದರ ಬೆಲೆ ಗೊತ್ತಾಗೋದು. ಇಂಥ ಮುದ್ದಿನಿಂದ ಸಾಕಿದ ನಾಯಿ ಆರೋಗ್ಯವಾಗಿರಬೇಕು ಅಂದರೆ ನೀವು ಅದಕ್ಕೆ ಕೆಲ ಆಹಾರಗಳನ್ನು ನೀಡಬಾರದು. ಹಾಗಾದರೆ ಎಂಥ ಆಹಾರಗಳನ್ನು ನೀವು ನೀಡಬಾರದು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ ಬೆಣ್ಣೆಹಣ್ಣು ಅಂದರೆ ಬಟರ್ಫ್ರೂಟ್. ಬೆಣ್ಣೆಹಣ್ಣನ್ನು ನಾವು ತಿನ್ನೋದೇ ಹೆಚ್ಚು, ಇನ್ನು ನಾಯಿಗಳಿಗೆ ಹಾಕೋಕ್ಕಾಗುತ್ತಾ ಅಂತ ನೀವು ಕೇಳಬಹುದು. ಅದು ನಿಜ. ಆದರೆ ಯಾವಾಗಾದರೂ ಮನೆಯಲ್ಲಿ ಹಣ್ಣು ಹಾಳಾದರೆ ಅಥವಾ ಅದರಿಂದ ಮಾಡಿದ ಜ್ಯೂಸ್, ಮಿಲ್ಕ್ ಶೇಕ್ ಮಿಕ್ಕಿದ್ರೆ ಅದನ್ನು ನಾಯಿಗೆ ಹಾಕಲೇಬೇಡಿ. ಯಾಕಂದರೆ ಬೆಣ್ಣೆ ಹಣ್ಣಿನ ಸೇವನೆಯಿಂದ ನಾಯಿಯ ಆರೋಗ್ಯ ಹದಗೆಡುವ ಸಾಧ್ಯತೆ ಹೆಚ್ಚು. ಎರಡನೆಯದಾಗಿ ಚಾಕ್ಲೇಟ್ಸ್. ಚಾಕ್ಲೇಟ್ಸ್ನಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿರುತ್ತೆ. ಮನುಷ್ಯರಲ್ಲಿ ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಹೆಚ್ಚಿರುತ್ತೆ. ಆದರೆ ನಾಯಿಗಳಲ್ಲಿ ಚಾಕ್ಲೇಟ್ ತಿಂದು ಅರಗಿಸಿಕೊಳ್ಳುವ ಶಕ್ತಿ ಹೆಚ್ಚಾಗಿ ಇರೋದಿಲ್ಲ. ಹಾಗಾಗಿ ನಾಯಿಗಳಿಗೆ ಚಾಕ್ಲೇಟ್ ಕೊಡಬಾರದು. ಮೂರನೆಯದಾಗಿ ದ್ರಾಕ್ಷಿ ಹಣ್ಣು ಅಥವಾ ಒಣದ್ರಾಕ್ಷಿ ಮತ್ತು ಹಸಿ ತರಕಾರಿ. ಹಸಿ ತರಕಾರಿಯನ್ನು ನಾಯಿಗಳು ತಿನ್ನೋದಿಲ್ಲ. ಆದರೆ ನೀವು ಅನ್ನ ಅಥವಾ ಬೇರೆ ಯಾವುದಾದರೂ ಪದಾರ್ಥ ಕೊಡುವಾಗ ಅದರಲ್ಲಿ ಹಸಿ ತರಕಾರಿ ಇರುತ್ತೆ. ಅದರಲ್ಲೂ ಹಸಿ ಈರುಳ್ಳಿಯನ್ನು ನಾಯಿಗೆ ತಿನ್ನಲು ನೀಡಬಾರದು. ಒಣದ್ರಾಕ್ಷಿ ನೀಡುವುದು ಕೂಡ ಉತ್ತಮವಲ್ಲ. ನಾಲ್ಕನೆಯದಾಗಿ ಚುಯಿಂಗಮ್. ಚುಯಿಂಗಮನ್ನು ಯಾವುದೇ ಕಾರಣಕ್ಕೂ ನಾಯಿಗೆ ಕೊಡಲೇಬೇಡಿ. ಇದು ಅದರ ಜೀವಕ್ಕೆ ಅಪಾಯ ತರಬಹುದು. ಹಸಿ ಹಿಟ್ಟು, ಕಾಫಿಯನ್ನು ಕೂಡ ನಾಯಿಗೆ ಕೊಡುವುದು ಒಳ್ಳೆಯದಲ್ಲ. ಹೆಚ್ಚು ಉಪ್ಪಿನ ಪದಾರ್ಥ ಕೂಡ ನೀಡಬಾರದು. ನೀವು ನೀಡಿದ ಆಹಾರ ನಾಯಿಗೆ ಜೀರ್ಣಿಸಿಕೊಳ್ಳಲು ಆಗದಿದ್ದಲ್ಲಿ ಅದು ವಾಂತಿ ಮಾಡಿಕೊಳ್ಳುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.